ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ 14/9/2022 ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮ್ಮೇಳನ ಹಾಗೂ ನೂತನ ರಾಷ್ಟ್ರೀಯ ಪಕ್ಷ ಉದ್ಘಾಟನೆ ಮತ್ತು ಐತಿಹಾಸಿಕ ಸಮಾವೇಶದ ಕುರಿತು ಪತ್ರಿಕಾಗೋಷ್ಠಿಯನ್ನು ಇಂದು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದರು. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಚಾರ ಸಂಕಿರಣ ಮತ್ತು ದಾಸಂಸ ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ 31ನೇ ಜಿಲ್ಲೆ, ಇದು ಕೊನೆಯ ಜಿಲ್ಲೆ ಅಂದರೆ ಕರ್ನಾಟಕದ 31 ಜಿಲ್ಲೆಯಲ್ಲೂ ಕೂಡ ನಾವು ಪ್ರವಾಸವನ್ನು ಕೈಗೊಂಡು ಇವತ್ತು 31 ಜಿಲ್ಲೆಗೆ ಬೆಂಗಳೂರಿಗೆ ಮುಕ್ತಾಯ ಮಾಡಿದ್ದೇವೆ. ಇದರ ಉದ್ದೇಶ ದೇಶದಲ್ಲಿ ಶೋಷಿತರು ಎಸ್ಸಿ ಎಸ್ಟಿ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಆದಿವಾಸಿಗಳು ಒಟ್ಟಾರೆ 96.5% ಇರತಕ್ಕಂಥ ದೇಶದ ಜನಸಂಖ್ಯೆ ಎಲ್ಲ ಬಹುಜನರನ್ನ ಒಂದು ಸೂರಿನಡಿ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಸೂರಿನಡಿ ತಂದು ರಾಜಕೀಯ ಆಂದೋಲನ, ರಾಜಕೀಯ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಈ ಎಲ್ಲ ಸಮಾಜಕ್ಕೆ ಸಮಸ್ತ ಈ ಸಮಾಜಕ್ಕೆ ಒಂದು ರಾಜಕೀಯ ಪಕ್ಷವನ್ನು ಅಂದರೆ ಪ್ರಬುದ್ಧ ಪ್ರಾಮಾಣಿಕ ನಿಷ್ಠಾವಂತ ರಾಜಕಾರಣವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನೂತನ ರಾಷ್ಟ್ರೀಯ ರಾಜಕೀಯ ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ನೋಂದಣಿಯನ್ನು ಮಾಡಿದ್ದೇವೆ. ಈ ರಾಷ್ಟ್ರೀಯ ಪಕ್ಷಕ್ಕೆ ನೋಂದಣಿಯನ್ನ ಮಾಡಿದಂತಹ ಚುನಾವಣೆ ಆಯೋಗಕ್ಕೆ ನಾವು ಈ ಮೂಲಕ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಈ ರಾಜಕೀಯ ಪಕ್ಷವನ್ನ ಇದೇ ತಿಂಗಳು ಸೆಪ್ಟೆಂಬರ್ 14 ಬೆಂಗಳೂರಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಮಾಡಲಿದ್ದೇವೆ. ಈ ಉದ್ಘಾಟನೆ ಐತಿಹಾಸಿಕ ಮತ್ತು ಚಾರಿತ್ರಾತ್ಮಕ ಒಂದು ಮೈಲಿಗಲ್ಲಾಗಲಿದೆ. ಏನು ಈ ರಾಷ್ಟ್ರೀಯ ಪಕ್ಷ ಉದ್ಘಾಟನೆಯನ್ನು ಮಾಡ್ತೇವೆ 14/14, ಇದು ಆಸಂಸ ರಾಜ್ಯ ಸಮ್ಮೇಳನ ಮತ್ತು ರಾಜಕೀಯ ಪಕ್ಷದ ಉದ್ಘಾಟನಾ ಕಾರ್ಯಕ್ರಮ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯದ ಮತ್ತು ಅಂತಾರಾಷ್ಟ್ರದ ಅನೇಕ ಮುಖಂಡರು ಪ್ರತಿನಿಧಿಗಳು ಪಾಲ್ಗೊಳ್ತಾರೆ. ನಾವು ಈ ಸಮಾವೇಶವನ್ನ ಬಹುದೊಡ್ಡದಲ್ಲಿ ಮಾಡಬೇಕು ಅಂತ ಇದ್ವಿ, ಆದ್ರೆ ಮಳೆ ಇರೋದ್ರಿಂದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದೇವೆ. ಮತ್ತು ಇನ್ನು ಎರಡು ಮೂರು ತಿಂಗಳಲ್ಲಿ ದೆಹಲಿಯಲ್ಲೂ ಕೂಡ ರಾಷ್ಟ್ರ ಮಟ್ಟದ ಕಾನ್ಫರೆನ್ಸ್ ನಡೀತದೆ. ಇದು ಏನು 75 ವರ್ಷಗಳ ಈ ದೇಶವನ್ನು ಆಡಳಿತ ಅಂತ ಮಾಡಿದಂತ ರಾಜಕೀಯ ಪಕ್ಷಗಳು ಈ ದೇಶಕ್ಕಾಗಿ ಏನನ್ನೂ ಕೊಟ್ಟಿಲ್ಲ ಅಂದ್ರೆ ಜನರ ರಕ್ಷಣೆಯ ಮಾಡೋದಾಗ್ಲಿ ಜನರ ಹಿತದ ಕಾರ್ಯಕ್ರಮಗಳನ್ನಾಗ್ಲಿ ಕೈಗೊಂಡಿಲ್ಲ. ದೇಶ ಭಾಷೆ ಜನಾಂಗೀಯ ಕಾರ್ಯಕ್ರಮಗಳನ್ನ ಮತ್ತು ದೇಶ ಅಭಿವೃದ್ಧಿಯ ಎಲ್ಲ ಪ್ರಕ್ರಿಯೆಗಳನ್ನ ಕೈಬಿಟ್ಟು ತೀವ್ರ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಮನೆತನದ ಆಡಳಿತ, ಈ ರೀತಿಯ ದೇಶವನ್ನೇ ಮಾರಾಕಂತಹ ಬ್ರಿಟಿಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ದೇಶವನ್ನ ಕೊಳ್ಳೆ ಹೊಡೆಯುವಂಥದ್ದು ಮತ್ತು ಜನಪೀಡಿತ ಸರ್ಕಾರವನ್ನಾಗಿ ನೀಡಿದ್ದಾರೆ. ಈಗ ನಾವು 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸಿದ್ದೇವೆ ಸ್ವಾತಂತ್ರ್ಯ ನಂತರ. ಈ ಅಮೃತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಬೇಕಾಗ್ತದೆ, ಈ ದೇಶದಲ್ಲಿ ಅಸ್ಪೃಶ್ಯತೆ ಆಗೇ ಇದೆ, ಅಸಮಾನತೆ ಹೆಪ್ಪುಗಟ್ಟಿ ನಿಂತಿದೆ, ದೌರ್ಜನ್ಯಗಳು ನಡೀತಾ ಇದ್ದಾವೆ, ರಾಜಕೀಯ ಪಕ್ಷಗಳೇ ಘರ್ಷಣೆಗಳನ್ನ ಗಲಭೆಗಳನ್ನು ಹುಟ್ಟಾಕಿ ಯುವಕರ ತಲೆಯಲ್ಲಿ ಕೋಮುವಾದ, ಜಾತಿವಾದ, ಪ್ರಾಂತೀಯವಾದ ಈ ತರ ಏನು ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿ ದೇಶವನ್ನು ಒಡೆಯುವಂತಹ ಕೆಲಸವನ್ನ ಮಾಡ್ತದೆ. ಈ ನೆಲದ ಮಕ್ಕಳನ್ನ
ಸ್ಥಾನ ತಗೊಂಡ್ರು ಆಮೇಲೆ ಕೇಂದ್ರ ಸರ್ಕಾರ ಎಲ್ಲಾ ರೈತರ ಬಳಸಂತ ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕ್ತೀವಿ ಅಂತ ಹೊರಟಿದ್ದಾರೆ ಕಾಯ್ದೆ ತಂದಿದ್ದಾರೆ ಈ ಸರ್ಕಾರ ಕಳಕಳಿ ಅಂದ್ರೆ ಕರ್ನಾಟಕ ಸರ್ಕಾರ ವಾಪಸ್ ತಗೊಳ್ಳೆ ಕಾಯ್ದೆಯನ್ನ ಆ ಕಾಯ್ದೆಯನ್ನ ನಾವು ಬೇರೆ ಅವರು ಅದಕ್ಕೆ ಉತ್ತರವನ್ನ ಕೊಡಿ ಕೊಡಿದಾದಂತ ಸಂದರ್ಭದಲ್ಲಿ ರಾಷ್ಟ್ರಗಳೇ ನಡೆಯಲಿಲ್ಲ ಅಲ್ಲಿ ಬಂದಂತ ಕಂಡುಗಳು ಎಲ್ಲೋ ಇತ್ತು ರಾಜ್ಯ ಸರ್ಕಾರ ಕಳೆದ 2022 23 ರಲ್ಲಿ ಅದರ ಬಜೆಟ್ 2,65,000 ಕೋಟಿ ಕನಿಷ್ಠ ಜಾತಿಯವರಿಗೆ 28,000 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದರು ಅವರ ಹಣದಲ್ಲಿ 7,85 ಕೋಟಿಯನ್ನ ಡ್ರಾ ಮಾಡಿ ಒಳಗೆನೆ ಇಶ್ಯೂಸ್ ಮಾಡ್ಕೊಂಡು ರಸ್ತೆಗೆ ಡ್ಯಾಮ್ ಗೆ ಕಟ್ಟಡಗಳಿಗೆ ಹಣ ಹಾಕಿದ್ದಾರೆ ಹಣ ಕ್ಲಾಸ್ 70 ರದ್ದು ಮಾಡಬೇಕು ಅಂತ ಆಯ್ತಾಯ ಮಾಡಿದ್ದೇವೆ ಕ್ಲಾಸ್ 70 ರದ್ದು ಮಾಡಿ ಕನಿಷ್ಠ ಜಾತಿಯವರಿಗೆ ಇಟ್ಟಂತ ಹಣವನ್ನ ಇಶ್ಯೂಸ್ ಮಾಡ್ಕೊಂಡಿ ಅಂತ ಹೇಳಿದ್ರೆ ಆ ದಂಧೆ ನಿಂತಿಲ್ಲ ಸದಾಶಿವ ಆಚಾರ್ಯ ಆಗಿಲ್ಲ ನಾಗಮೋಹನ್ ದಾಸ್ ವರದಿ ಜಾರಿ ಆಗಿಲ್ಲ ಕಾಂತರಾಜ್ ವರದಿ ಜಾರಿ ಆಗಿಲ್ಲ ಸಾಚಾರ್ ವರದಿ ಜಾರಿ ಆಗಿಲ್ಲ ಅಂದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಸಮಾಪ್ತಿ ಮಾಡಿದರೆ ಒಂದ್ ಕಡೆ ಮೀಸಲಾತಿ ಅಂತ ಇರ್ತಾರೆ ಮತ್ತೊಂದ್ ಕಡೆ ಸಂವಿಧಾನವನ್ನು ರದ್ದು ಮಾಡ್ತೀವಿ ಅಂತ ಹೋಗ್ತವೆ ಆ ಕಾರಣದಿಂದ ನಾವು ಸಂವಿಧಾನ ನೋಡಿಸೋದಕ್ಕೋಸ್ಕರ ಈ ದೇಶವನ್ನು ರಕ್ಷಿಸೋದಕ್ಕೋಸ್ಕರ ನಾವು ರಾಜಕೀಯ ಪಕ್ಷ ಇವತ್ತು ಅನಿವಾರ್ಯ ಆಗಿದೆ ಇವರೆಲ್ಲರನ್ನು ಕೂಡ ಮನೆ ಕಳಿಸ್ತೇವೆ ನಾವು ಯಾರು ಮಾರುವಳಿಗಳು ಭೂ ಮಾಲೀಕರು ಶ್ರೀಮಂತರುಗಳು ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಪರವಾಗಿ ಈ ದೇಶವನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ದೇಶದ ಎಲ್ಲಾ ಸಂಸ್ಥೆಗಳನ್ನ ಮಾರಾಟ ಮಾಡಿದ್ದಾರೆ ಅಡುಗುದಾಣವನ್ನ ಮಾರಾಟ ಮಾಡಿದ್ದಾರೆ ಏರ್ಲೈನ್ಸ್ ಅನ್ನ ಮಾರಾಟ ಮಾಡಿದ್ದಾರೆ ಅನೇಕ ಎಲ್ಲ ಸಂಸ್ಥೆಗಳನ್ನ ಒಂದೊಂದೇ ಆಗಿ ಮಾರಾಟ ಮಾಡ್ಕೊಂಡು ಹೋಗಿದ್ದಾರೆ ಬ್ಯಾಂಕ್ಗಳನ್ನು ಕೂಡ ಮಾರಾಟ ಮಾಡಿದ್ದಾರೆ ಈ ಸಂಸ್ಥೆಗಳನ್ನ ಮಾರಾಟ ಮಾಡುವಂಥದ್ದು ಈ ದೇಶವನ್ನ ಮಾರಾಟ ಮಾಡುವಂಥದ್ದನ್ನ ಯಾರು ನಾಗರಿಕರು ವಿದ್ಯಾವಂತರು ಸಹಿಸಬಾರದು ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ರಾಜಕೀಯ ಜಾಗೃತಿ ಆಗಬೇಕಾಗಿದೆ ಮನೆ ಕಳಿಸ್ಬೇಕಾಗಿದೆ ಆ ಕಾರಣದಿಂದ 2023 ರಲ್ಲಿ ನಡೆಯುವಂತ ಚುನಾವಣೆ ಅತ್ಯಂತ ನಿರ್ಣಾಯಕ ಅತ್ಯಂತ ನಿರ್ಣಾಯಕ ಘಟ್ಟವನ್ನ ಇವತ್ತು ನಾವು ಜನರು ಯೋಚನೆ ಮಾಡಬೇಕಾಗಿದೆ ನಾವು ಅಲ್ಲಿ ಆ ಚುನಾವಣೆ ಕಣಕ್ಕೆ ಸ್ಪರ್ಧೆ ಮಾಡ್ತೇವೆ ನಮ್ಮ ಪಕ್ಷದಿಂದ ನಮ್ಮಲ್ಲಿ ಈಗಾಗಲೇ 63 ಅಭ್ಯರ್ಥಿಗಳು ರೆಡಿ ಇದ್ದಾರೆ ಎಲ್ಲಾ ಕ್ಷೇತ್ರಗಳು ಕೂಡ ಅಭ್ಯರ್ಥಿಗಳನ್ನ ಹಾಕ್ತೇವೆ ಕ್ರಾಂತಿಕಾರಕ ನಿಲುವನ್ನ ಕೈಗೊಳ್ಳೋದ್ರ ಮೂಲಕ ಎಲ್ಲಾ ಜನರನ್ನ ಮಹಿಳೆಯರು ಯುವಜನರು ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಪ್ರಜ್ಞಾವಂತರನ್ನ ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಮಾಡೋದ್ರ ಮೂಲಕ ಈ ಪಕ್ಷವನ್ನ ಮುಂದಿನ 2023 ಚುನಾವಣೆಯಲ್ಲಿ ಇವ್ರನ್ನೆಲ್ಲನೂ ಕೂಡ ಮನೆ ಕಳಿಸ್ತೇವೆ ಇವ್ರು ಮನೆಗೆ ಹೋಗ್ಲಿ ಮನೆಗೆ ಇರ್ಲಿ ಇವರೆಲ್ಲನೂ ಕೂಡ ಈ ರೀತಿ ಜನ ವಿರೋಧಿ ದೇಶ ವಿರೋಧಿ ಮತ್ತು ಸಂವಿಧಾನದ ಎಲ್ಲ ಅಂಶಗಳನ್ನ ಜಾರಿಗೊಳಿಸ್ತಾರೆ ಸಂವಿಧಾನದ ವಿರುದ್ಧ ಆಡಳಿತವನ್ನ ಏನ್ ಮಾಡಿದ್ರು ಪ್ರಜಾಪ್ರಭುತ್ವ ದಮನಕಾರಿ ನೀತಿಯನ್ನು ಏನ್ ಅನುಸರಿಸಿದ್ರು ಇವರನ್ನ ಸಹಿಸಬಾರದು ಇವರನ್ನ ಮನೆ ಕಳಿಸ್ಬೇಕು ಚುನಾವಣೆ ಸಂದರ್ಭವನ್ನ ಜನ ಅತ್ಯಂತ ಪ್ರಜ್ಞಾಶೀಲರಾಗಿ ಪ್ರಜ್ಞಾವಂತರವಾಗಿ ಚುನಾವಣೆಯನ್ನ ಬಳಸ್ಕೋಬೇಕು ಆ ಮೂಲಕ ಈ ದೇಶದಲ್ಲಿ ಯಾರ್ಯಾರು ಸ್ವತಂತ್ರ ಹೋರಾಟದಲ್ಲಿ ಹೋರಾಟವನ್ನ ಮಾಡಿ ನಮ್ಗೆ ಈ ದೇಶವನ್ನ ಸ್ವತಂತ್ರವನ್ನಾಗಿ ಮಾಡಿದ್ರು ಗುಲಾಮಗಿರಿಯನ್ನ ಮುಕ್ತಗೊಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಈ ದೇಶವನ್ನ ಸ್ವತಂತ್ರ ಗಳಿಸ್ಕೊಟ್ರು ದೇಶಕ್ಕೆ ಪ್ರಜಾಸತ್ತೆಯನ್ನು ತಂದು